ಮೈಸೂರಿನ ಒಡನಾಡಿ ಸಂಸ್ಥೆಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಮುರುಘಾಸ್ವಾಮಿ ಬೆಂಬಲಿಗರ ಹೆಸರಲ್ಲಿ ಒಡನಾಡಿ ಸಂಸ್ಥೆಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ರಕ್ಷಣೆ ನೀಡಿ ಅಂತ ಪೊಲೀಸರ ಮೊರೆ ಹೋಗಿದೆ ಒಡನಾಡಿ ಸಂಸ್ಥೆ. संस्थेय निर्देशक स्टैनली परशु हागू सिब्बंदिगे करे माड़ी मुरुघास्वामी प्रकरण मक्कल पर निंतिदक्के बेदरिके हाकलागता इदे. कुटुंब हागू वैयक्तिक रक्षणे कोरी कमिश्नर गे पत्र बरेयलागिदे. संस्थेय निर्देशक स्टैनली हागे परशु अवरु कमिश्नर मोरे होगिदारे. मुरुघास्वामी प्रकरण मक्कल पर निंतिदक्कागि ई रीतियागि बेदरिके करेगळु बर्ता इदे. नमगे नम संस्थे नम सिब्बंदिगे अदर जो नम कुटुंबक्के रक्षणे कोडि अंत कमिश्नर गे पत्रवन्न बरेदिद्दारे ओडनाडि संस्थेय निर्देशकरु. मुरुघास्वामी प्रकरण बेळकिगे बंदिदे ई संस्थेय मुखांतर मक्कळु ई संस्थेयवरन्न कांटाक्ट माड्तारे. आनंतर मैसूरिनल्लि मोदल बारिगे मैसूरिन नजराबाद्न पोलीस ठाणेयल्लि प्रकरण दाखलागुत्ते. पोक्सोडि प्रकरण दाखलागुत्ते. ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾಗಿರುವಂತದ್ದು. ಸೋ ಇವರಿಂದಾನೇ ಈ ಒಂದು ಪ್ರಕರಣ ಈ ರೀತಿಯಾಗಿ ಬಂದಿರುವಂತದ್ದು ಅಂತ ಹೇಳಿ ಮುರುಘಾಸ್ವಾಮಿಜಿಯ ಬೆಂಬಲಿಗರು ಇಂದ ಇವರಿಗೆ ಬೆದರಿಕೆಯನ್ನ ಹಾಕ್ತಿದ್ದಾರಂತೆ. ಹಾಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಕಮಿಷನರ್ ಗೆ ಈಗ ಸ್ಟ್ಯಾನ್ಲಿ ಹಾಗೆ ಪರಶು ಅವರು ಪತ್ರವನ್ನ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. इन बेहतर ओडनाडी संस्थेय संस्थापक मुख्यस्थर परशोर नम जो दूरवाणि संपर्क जॉयन आगे. नमस्ते परशोर. नमस्कार मैडम. यार ऐन बेदरिके करे बरता है फोन ऐन हेदरस्तार मैडम ಏನು अंत गंभीर वादद्देनिल्ल स्पष्टवा हेळबेकु अंत हेळिद्रे निम्मन्न इदे तर नीवु कंटिन्यूस आगि माध्यम मूलक होगि मातादिद्रे ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನ ಏನಾದರೂ ಫಸ್ಟ್ ನಿಮ್ಮ ಕಾಲ್ ಮಾಡಿದಾಗ ಅಂದ್ರೆ ಅವರ ಕನ್ವರ್ಸೇಷನ್ ಹೇಗೆ ಶುರುವಾಯಿತು ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಹೆದರಿಸಿ ಶುರು ಮಾಡಿದಾಗ ಏನೇನು ಕನ್ವರ್ಸೇಷನ್ ನಿಲ್ಲಿಸಬೇಕು. ಒಂದು ಸುಮ್ಮನೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಸ್ವಾಮೀಜಿ ಒಟ್ಟಿಗೆ ಸ್ವಾಮೀಜಿ ವಿರುದ್ಧ ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿದ್ರು. ಕ್ಯಾಶುವಲ್ ಆಗಿ ಸುಮ್ಮನೆ ಇದ್ದೆ. ಅದ್ರೆ ಶಿವಮೊಗ್ಗದಿಂದ ಯಾರೋ ಸ್ನೇಹಿತರು ಬಂದಿದ್ರು ಪತ್ರಕರ್ತರೊಬ್ಬರು. ಅವರು ತುಂಬಾ ಸಾಗರದಿಂದ ಬಂದಿದ್ರು. ಅವರು ತುಂಬಾ ಯಾಕೋ ಗಾಬರಿ ಪಡ್ತಾ ಇದ್ರು. ಸರ್ ಈ ರಿಕ್ವೆಸ್ಟ್ ನಾನು ರಿಕ್ವೆಸ್ಟ್ ದಯಮಾಡಿ ಒಂದು ರಿಕ್ವೆಸ್ಟ್ ನ ಕಳಿಸ್ಬಿಡಿ ಕಮಿಷನರ್ ಗೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ನೀವು ಕಮಿಷನರ್ ಗೆ ಪತ್ರ ಬರೆದಿದ್ದೀರಿ ಗನ್ ಮ್ಯಾನ್ ಕೊಡಿ ಅಂತ ಕೂಡ ನೀವು ಕೇಳಿದಿರಿ. ಅದರ ಅವಶ್ಯಕತೆ ಇದೆ ಅಂತ ಈಗ ಅನಿಸ್ತಿದ್ಯಾ ನಿಮಗೆ? ಏನಂತ ಹೇಳಿದ್ರೆ ಒಡನಾಡಿಗೆ ಅವಶ್ಯಕತೆ ಇದೆ. ನನಗೆ ವೈಯಕ್ತಿಕವಾಗಿ ಆ ತರದೇನ ಅವಶ್ಯಕತೆ ನನಗೆ ಕಂಡುಬರೋದಿಲ್ಲ ಮೇಡಂ. ಆನೆಸ್ಟಾಗಿ ಅವರು ನಮ್ಮ ಸಿಂಪಥೈಸರ್ ನಮ್ಮ ವೆಲ್ ವಿಶರ್ಸ್ ಅವರು ಸ್ವಲ್ಪ ಗಾಬರಿ ಆಗಿದ್ರು ಎರಡು ಮೂರು ಜನ. ಆದ್ರೆ ಅವರ ಎದುರುಗಡೆ ಕಾಲ್ ಬಂತಲ್ಲ ದಯ ಮಾಡಿ ಅಂತ ಹೇಳಿದ್ರು ಮಾಡಿದ್ರು. ಅವರಿಗೆ ಡಿಸ್ಟರ್ಬ್ ಆಗಬಾರದು. ಅದರಲ್ಲೂ ಅವರೊಬ್ರು ಮಹಿಳೆ ಆಗಿದ್ರು. ಹಂಗಾಗಿ ಸಿಂಪಥೈಸರ್ ಆತಂಕದಲ್ಲಿ ಬಿಳಿಸೋದ್ ನಮ್ಮ ಬಂದಿರಬಹುದು ಈ ಏಳು ದಿವಸದಲ್ಲಿ. ಓಕೆ, ಅದೇ ಬೇರೆ ಬೇರೆ ನಂಬರ್ ಇಂದ ಅಂತ ಏನಂತ ಹೇಳಿದ್ರೆ ಅಷ್ಟೇ, ಇನ್ನೇನಿಲ್ಲ. ಏನಂತ ಅಂದ್ರೆ ಭಕ್ತರು ಇರಬಹುದು, ಮತ್ತೊಂದು ಇರಬಹುದು. ಅವ್ರಿಗೂ ಏನಂತ ಹೇಳಿದ್ರೆ ಅವ್ರಿಗೇನೋ ಬೇಜಾರಾಗಿರ್ಬಹುದು. ಸಹಜ ಸಹಜ. ಈಗ ಪೊಲೀಸರಿಗೆ ನೀವು ಈಗ ಕಮಿಷನರ್ ಗೆ ಪತ್ರ ಬರೆದಿದ್ದೀರಿ, ಪೊಲೀಸರಿಂದ ಏನಾದ್ರೂ ರೆಸ್ಪಾನ್ಸ್ ಸಿಕ್ತಾ? ರೆಸ್ಪಾನ್ಸ್ ಬಂದಿದೆ ಮೇಡಮ್. ಅವರು ಇಮ್ಮಿಡಿಯೇಟ್ ಆಗಿ ಏನೆಲ್ಲ ತಗೋಬೇಕು ಕ್ರಮ ತಗೊಂಡಿದ್ದಾರೆ. ಓಕೆ, ನೀವು ಹೇಳ್ತಾ ಇದ್ರಿ ನಮ್ ವೆಲ್ ವಿಶರ್ ಗಳು ಆ ಕರೆ ಬಂದಾಗ ಜೊತೆಲೆ ಇದ್ರು, ಒಂಥರ ಸಡನ್ ಆಗಿ ಭಯ ಆಯ್ತು ಅಂತ. ನನ್ ಭಯ ಆಗಿಲ್ಲ ಮೇಡಮ್, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಅವರಿಗೆ ತುಂಬಾ ಭಯ, ಪಾಪ ಮಹಿಳೆ ಅವರು. ಅಂದ್ರೆ ನಿಮ್ಮ ಒಬ್ಬರಿಗೆ ಕರೆ ಬರ್ತಾ ಇರೋಂಥದ್ದು ಅಥವಾ ಸ್ಟ್ಯಾನ್ಲಿ ಅವ್ರಿಗೂ ಕರೆ ಬರ್ತಾ? ಸ್ಟ್ಯಾನ್ಲಿ ಅವ್ರಿಗೂ ಬಂದಿದೆ. ಓಕೆ, ಅದರಿಂದ ಆಮೇಲೆ ನಮ್ಮ ಅಡ್ವೊಕೇಟ್ ಯಾರಿದ್ರು ಅವರು ಕೊಳಪ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ನಮ್ಮ ಬೆಂಗಳೂರು ಅಡ್ವೊಕೇಟ್ ಶ್ರೀನಿವಾಸ್ ಅವರು ಕೂಡ ಹೇಳಿದ್ರು ಸ್ವಲ್ಪ ಹುಷಾರಾಗಿರ್ರಪ್ಪ ಅಂತ ಹೇಳಿ. ಅದು ಸಾಮಾನ್ಯವಾಗಿ ಈ ದೊಡ್ಡವ್ರನ್ನ ಎದುರು ಹಾಕೊಂಡ್ರೆ ತಪ್ಪೇ ಇಲ್ಲದೆ, ನಾವೇನು ಎದುರು ಹಾಕೊಂಡಿಲ್ಲ,
ಆದಾಗ್ಯೂ ಕೂಡ ಆ ತರದ ಒಂದು ಅಂಶ ಬಂದ್ರೆ ಅವರಿಗೆಲ್ಲ ನಮ್ಮ ವೆಲ್ಯೂಷನ್ಸ್ ಒಂದು ಸ್ವಲ್ಪ ಕಾಪ್ರಿ ಆಗ್ಬೋದು ಅಂತ ಹೇಳಿ ನಾವು ಕೊಟ್ವಿ. ಓಕೆ, ಆದ್ರೆ ಆಚೆ ಏನು ಇಲ್ಲ ಮೇಡಮ್. ಓಕೆ, ಪೊಲೀಸ್ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಪರಶುರ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.